ತರಕಾರಿಗಳಲ್ಲಿ ತನ್ನದೇ ಆದ ಒಂದು ವಿಶಿಷ್ಟವಾದ ಬಣ್ಣದಿಂದ ಹಾಗೂ ರೂಪದಿಂದ ಎಲ್ಲರ ಗಮನ ಸೆಳೆಯುವುದು ಬೀಟ್ರೂಟ್. ಇದರ ಬಗ್ಗೆ ಹೊಸದಾಗಿ ಹೇಳುವ ಅಗತ್ಯ ಇಲ್ಲ. ಇದನ್ನ ಹಸಿಯಾಗಿ ತಿಂದ್ರೂ ಉಪಯೋಗಕಾರಿಯೇ, ಬೇರೆ ಬೇರೆ ರೀತಿಯಲ್ಲಿ ಬೇಯಿಸಿಕೊಂಡು ತಿಂದ್ರೂ ಕೂಡ ಅದು ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿ. ಇದು ಶರೀರದಲ್ಲಿ ರಕ್ತವನ್ನು ಹೆಚ್ಚಿಸಿಕೊಳ್ಳುವುದರೊಂದಿಗೆ ಗರ್ಭಿಣಿಯರ ಆರೋಗ್ಯ ದೃಷ್ಟಿಯಿಂದಲೂ ಸಹಕಾರಿ. ವೈದ್ಯರು ತಿಳಿಸುವಂತೆ ಇದರ ಸೇವನೆಯಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಬಹಳಷ್ಟು ಪ್ರಯೋಜನಗಳಿವೆ. ಬೀಟ್ರೂಟ್ನಲ್ಲಿ ವಿವಿಧ ರೀತಿಯ ಪೋಷಕಾಂಶಗಳಿದ್ದು ಅದನ್ನ ಆಹಾರ ಕ್ರಮದಲ್ಲಿ ಉಪಯೋಗಿಸ್ತಾ ಬಂದ್ರೆ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಸಿಗುತ್ತವೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬೀಟ್ರೂಟ್ನಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನ ನೋಡೋಣ. ಬೀಟ್ರೂಟ್ನಲ್ಲಿ ಸಿಲಿಕಾ ಮತ್ತು ಕ್ಯಾಲ್ಸಿಯಂ ಉತ್ತಮ ಪ್ರಮಾಣದಲ್ಲಿದೆ. ಹೀಗಾಗಿ ಪ್ರತಿನಿತ್ಯ ಇದನ್ನ ಸೇವಿಸೋದ್ರಿಂದ ಮತ್ತು ಇದು ಮುಖ್ಯವಾಗಿ ಗರ್ಭಿಣಿಯರ ಮೂಳೆಗಳ ಆರೋಗ್ಯವನ್ನ ವೃದ್ಧಿಸುತ್ತದೆ ಮತ್ತು ಅಸ್ಥಿ ಸರಂಧ್ರತೆ ಸಮಸ್ಯೆಯನ್ನ ನಿವಾರಿಸುತ್ತೆ. ಹೆಣ್ಣು ಮಕ್ಕಳ ಪ್ರೆಗ್ನೆನ್ಸಿ ಸಮಯದಲ್ಲಿ ಬೀಟ್ರೂಟ್ ಚಹಾ ಸೇವಿಸಿದ್ರೆ ತಾಯಿ ಮಗುವಿನ ಹಿಮೋಗ್ಲೋಬಿನ್ ಅನ್ನ ಇದು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಕೆಂಪು ರಕ್ತ ಕಣ ಕಡಿಮೆ ಆಗದಂತೆ ನೋಡಿಕೊಳ್ಳುತ್ತೆ. ಇದರಲ್ಲಿರುವ ಫ್ಯಾಲಿಕ್ ಆಸಿಡ್ ಭ್ರೂಣ ವಿಕಾಸಕ್ಕೆ ಸಹಕಾರ ನೀಡಿ ಮಗುವಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ನೀಡುತ್ತೆ. ಇನ್ನು ಮುಖ್ಯವಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಆರೋಗ್ಯದಿಂದ ಇರಲು ರೋಗ ಪ್ರತಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ. ಸುಸ್ತು ಬಸವಳಿಯುವ ಸಮಸ್ಯೆ ಇದ್ದವರಿಗೆ ದೇಹದಲ್ಲಿ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಬೀಟ್ರೂಟ್ ಚಹಾ ಗರ್ಭಿಣಿ ಮತ್ತು ಮಹಿಳೆಯರಿಗೆ ಮುಖ್ಯವಾಗಿ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ದೈಹಿಕ ಮಾನಸಿಕವಾಗಿ ಬೆಳೆಯಲು ಅತಿ ಉತ್ತಮಕಾರಿ ಅಂತ ತಜ್ಞರೇ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.